ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಊಟಕ್ಕೆ ಅನ್ನ ಸಾಂಬಾರ್ ಜೊತೆ ಚಟ್ನಿನೋ ಪಲ್ಯನೋ ಗೊಜ್ಜೋ ಅಥವಾ ಕೋಸಂಬರಿನೋ ಏನೋ ಒಂದು ಸೈಡ್ ಡಿಶ್ ಇದ್ದರೆ ಊಟದ ರುಚಿನೇ ಬೇರೆ. ಇದನ್ನು ಮಾಡೋದಕ್ಕೂ ಸುಲಭವಾಗಿರಬೇಕು, ತಿನ್ನೋದಕ್ಕೂ ರುಚಿಯಾಗಿರಬೇಕು, ಹಾಗೆ ಆರೋಗ್ಯಕರವಾಗಿಯಂತೂ ಇರಲೇಬೇಕು. ಮೂಲಂಗಿ ಕೋಸಂಬರಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಮಾಡಲಿಕ್ಕೆ ನಾನು ಒಂದು ಮೂಲಂಗಿ ಗಡ್ಡೆ ಹಾಗೆ ಒಂದು ಸ್ವಲ್ಪ ಸೊಪ್ಪನ್ನು ತೆಗೆದುಕೊಂಡು ಮೂಲಂಗಿ ಹೊರಗಿನ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ನಂತರ ಮೊಳಕೆ ತರಿಸಿರುವಂಥ ಹೆಸರು ಕಾಳನ್ನು ತೆಗೆದುಕೊಂಡಿದ್ದೀನಿ, ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ, ಹಾಗೆ ಚೆನ್ನಾಗಿ ತೊಳೆದು ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಮೂಲಂಗಿ ಸೊಪ್ಪು, ಇವಿಷ್ಟನ್ನು ನಾನು ಕೋಸಂಬರಿನ ಮಾಡೋದಕ್ಕೆ ತೆಗೆದುಕೊಂಡಿದ್ದೇನೆ. ಆಮೇಲೆ ಒಂದು ಪಾತ್ರನ ತೆಗೆದುಕೊಂಡು ಆ ಪಾತ್ರೆಗೆ ತುರಿದಿಟ್ಕೊಂಡಿರುವಂಥ ಮೂಲಂಗಿ, ಹೆಚ್ಚಿಟ್ಕೊಂಡಿರುವಂಥ ಮೂಲಂಗಿ ಸೊಪ್ಪು, ಹೆಸರು ಕಾಳು ಹಾಗೆ ಈರುಳ್ಳಿ ಎಲ್ಲವನ್ನು ಸಹ ಅದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸನ್ನು ಹಾಕ್ಕೊಂಡಾದಮೇಲೆ ಒಂದು ಅರ್ಧ ಕಡಿಯಷ್ಟು ಲಿಂಬು ರಸವನ್ನು ಈ ಕೋಸಂಬರಿ, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಿಷ್ಟ ಆದಮೇಲೆ ಎಲ್ಲವನ್ನು ಸೇರಿಸಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕರವಾದಂತಹ ಮೂಲಂಗಿ ಸೊಪ್ಪಿನ ಕೋಸಂಬರಿ ತಿನ್ನೋದಕ್ಕೆ ರೆಡಿಯಾಗುತ್ತೆ. ಹಾಗೆ ಕಾಯಿ ತುರಿ ಬೇಕಂದರೆ ಅದಕ್ಕೆ ಕಾಯಿ ತುರಿನೂ ಸಹ ಸೇರಿಸ್ಕೋಬೋದು. ಕಾಯಿ ತುರಿ ಹಾಕಿದರೆ ಸೇರೋದಿಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಇವತ್ತಿನ ಈ ಸುಲಭ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.